ಟೀಂ ಇಂಡಿಯಾ ತಂಡಕ್ಕೆ ಇಂಟರ್ನ್ಯಾಷನಲ್ ಪ್ರವಾಸ ಅಂತ ಬಂದಾಗ ಅವರ ಜೊತೆ ಪತ್ನಿ ಅಥವಾ ಗರ್ಲ್ ಫ್ರೆಂಡ್ ಗಳು ಹೋಗೋದು ಸಹಜ. ಇದೇ ರೀತಿ ಈಗ ಇಂಗ್ಲೆಂಡ್ ಪ್ರವಾಸದಲ್ಲಿರುವ ಟೀಂ ಇಂಡಿಯಾದ ಆಟಗಾರರೊಂದಿಗೆ ಅವರ ಪತ್ನಿ ಹಾಗೆ ಗರ್ಲ್ ಫ್ರೆಂಡ್ ಕೂಡ ಹೋಗಿದ್ದಾರೆ. ಅವರೆಲ್ಲ ತಮ್ಮ ಪಾರ್ಟ್ನರ್ ಗಳೊಂದಿಗೆ ಇಂಗ್ಲೆಂಡ್ ನ ಪಾಶ್ ಹೋಟೆಲ್ ಗಳಲ್ಲಿ ಸಂತೋಷವಾಗಿ ಸಮಯವನ್ನ ಕಳಿತಾ ಇದ್ರೆ ಒಬ್ಬ ಆಟಗಾರನ ಪತ್ನಿಗೆ ಮಾತ್ರ ಈ ಭಾಗ್ಯವೇ ಇಲ್ಲ. ಯಾಕಂತ ಕೇಳ್ತೀರಾ? ಹೌದು, ಈ ನವವಿವಾಹಿತೆ ತನ್ನ ಪತಿಯ ಹಾಗೆ ಕ್ರಿಕೆಟ್ನೊಂದಿಗೆ ಅವಿನಾಭಾವ ಸಂಬಂಧವನ್ನ ಇಟ್ಕೊಂಡಿದ್ದಾರೆ. ವೃತ್ತಿ ಧರ್ಮವನ್ನ ಪಾಲಿಸಬೇಕಾದ್ರೆ ಆಕೆ ಪತಿಯೊಂದಿಗೂ ಹೋಗ್ಬೇಕು, ಹಾಗೆ ಪತಿ ಇಲ್ಲದೆಡೆಯೂ ಕೂಡ ಹೋಗ್ಬೇಕಾಗುತ್ತೆ. ಆಕೆ ಮಾಡುವ ಕೆಲಸವೇ ಆಗಿರುವಾಗ ಬೇರೇನ್ ತಾನೇ ಮಾಡೋಕ್ ಸಾಧ್ಯ ಹೇಳಿ? ನಾವು ಯಾರ ಬಗ್ಗೆ ಮಾತಾಡ್ತಿದೀವಿ ಅಂತ ನಿಮಗೆ ಈಗಾಗಲೇ ಗೊತ್ತಿರಬಹುದು. ಎಸ್, ನಿಮ್ಮ ಊಹೆ ನಿಜ. ಜೂನ್ 18ರಿಂದ ಆರಂಭವಾಗ್ತಿರುವಂತಹ WTC ಫೈನಲ್ ಪಂದ್ಯವನ್ನ ಭಾರತದಲ್ಲಿ ಪ್ರಸಾರ ಮಾಡುವ ಹಕ್ಕುಗಳನ್ನ ಪಡೆದಿರುವ ಸ್ಟಾರ್ ಸ್ಪೋರ್ಟ್ಸ್ಗೆ ಸಂಜನಾ ನಿರೂಪಕಿಯಾಗಿ ಕೆಲಸ ಮಾಡ್ತಿರೋದು ಕ್ರಿಕೆಟ್ ಪ್ರೇಮಿಗಳಿಗೆ ಗೊತ್ತಿದೆ. ಅವರು ಆಯೋಜಿಸ್ತಾ ಇರುವಂತಹ ಕಾರ್ಯಕ್ರಮಗಳು ಟಿವಿಯಲ್ಲಿ ಪ್ರತಿದಿನ ಪ್ರಸಾರವಾಗುತ್ತೆ. ಪತಿ ಮಹಾಶಯ ಬುಮ್ರಾರೊಂದಿಗೆ ಮೊದಲ ಬಾರಿಗೆ ಸಂಜನಾ ಅವರು ವಿದೇಶವೊಂದಕ್ಕೆ ಕ್ರಿಕೆಟ್ ಪ್ರವಾಸದ ಮೇಲೆ ತೆರಳಿದ್ದಾರೆ. ನವ ದಂಪತಿಗಳು ಕಳೆದ ವಾರವನ್ನ ಸೌತಾಂಪ್ಟನ್ ನಲ್ಲಿರುವ ಐಷಾರಾಮಿ ಹೋಟೆಲ್ ನಲ್ಲಿ ಕಾಲ ಕಳೆದ್ರು. ಬುಮ್ರಾ ಫೀಲ್ಡ್ ಗೆ ತೆರಳುವ ಮುನ್ನ ಅವರಿಬ್ರು ಕ್ವಾರಂಟೈನ್ ಅವಧಿಯನ್ನ ಪೂರೈಸಿದ್ದಾರೆ. ಹೋಟೆಲ್ ರೂಮ್ ನಲ್ಲಿ ಕುಳಿತುಕೊಂಡು ತಮ್ಮ ಸುಂದರ ಮತ್ತು ಆಕರ್ಷಕ ಚಿತ್ರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಚಿಲ್ ಮಾಡ್ತಿದ್ದಾರೆ ಸಂಜನಾ. ಜೂನ್ 15ನೇ ತಾರೀಕು ಅವರು ಒಂದೆರಡು ಪಿಕ್ಚರ್ ಗಳನ್ನ ಪೋಸ್ಟ್ ಮಾಡಿ ತಾವು ಕೆಲಸಕ್ಕೆ ವಾಪಸ್ಸಾಗಿರುವ ಬಗ್ಗೆ ಅಭಿಮಾನಿಗಳಿಗೆ ತಿಳಿಸಿ ಮಾಸ್ಕ್ ಧರಿಸುವಂತೆ ಹೇಳಿದ್ರು. ಮಾಸ್ಕ್ ಧರಿಸಿ ಸುರಕ್ಷಿತವಾಗಿರಿ ಎಂಬ ಶೀರ್ಷಿಕೆಯೊಂದಿಗೆ ಪೋಸ್ಟ್ ಕೂಡ ಮಾಡಿದ್ರು. ಅತ್ತ ಬುಮ್ರಾ WTC ಫೈನಲ್ ಪಂದ್ಯಕ್ಕೆ ಟೀಮ್ನ ಇತರ ಸದಸ್ಯರೊಂದಿಗೆ ಬಿರುಸಿನ ತಯಾರಿಯಲ್ಲಿ ತಲ್ಲೀನರಾಗಿದ್ದಾರೆ. ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಆಡುವಾಗ ಅವರೊಂದಿಗೆ ಬೌಲಿಂಗ್ ದಾಳಿ ಅನುಭವಿಸಿರುವ ನ್ಯೂಜಿಲೆಂಡ್ನ ಟ್ರೆಂಟ್ ಬೋಲ್ಟ್ ಸೌತಾಂಪ್ಟನ್ ನಲ್ಲಿ ಅವರ ಎದುರಾಳಿಯಾಗ್ತಾರೆ. ಇಬ್ಬರೂ ಪ್ರಚಂಡ ವೇಗದ ಬೌಲರ್ಗಳು ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆದ್ರೆ ಈ ಅತ್ಯಂತ ಮಹತ್ವಪೂರ್ಣ ಪಂದ್ಯದಲ್ಲಿ ಯಾರು ಹೆಚ್ಚು ಪರಿಣಾಮಕಾರಿಯಾಗಿ ಬೌಲಿಂಗ್ ಮಾಡ್ತಾರೆ ಅನ್ನೋದು ಕಾದ್ ನೋಡ್ಬೇಕು.